ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತು ನಾನು ನಿಮಗೆ ಒಂದು ಡಿ ಐ ವೈ ವಾಲ್ ಹ್ಯಾಂಗಿಂಗ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಸೊ ಅದಕ್ಕೆ ಕಾರ್ಡ್ಬೋರ್ಡು, ಫೆವಿಕಾಲು ಮತ್ತು ಜೂಟ್ ದಾರ ಬೇಕಾಗುತ್ತೆ. ಸೊ ನಾನಿಲ್ಲಿ ಒಂದು ಪ್ಲೇಟನ್ನು ಇಟ್ಕೊಂಡು ಆ ಕಾರ್ಡ್ಬೋರ್ಡನ್ನ ಮೇಲೆ ರೌಂಡ್ ಶೇಪ್ ಹಾಕ್ಕೊಂಡು ಆ ಕಾರ್ಡ್ಬೋರ್ಡನ್ನ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಅದಾಗಿದ ನಂತರ ಫೆವಿಕಾಲಲ್ಲಿ ಈ ರೀತಿ ನೀವು ಆ ಜೂಟ್ ದಾರ ಏನಿದೆ ಅದನ್ನು ಈ ರೀತಿ ಸ್ಟಿಕ್ ಮಾಡ್ಕೊಂಡು ಹೋಗಬೇಕು. ನಿಮ್ಮ ಹತ್ರ ಹಾಟ್ ಗ್ಲೂ ಗನ್ ಇದ್ದರೂ ಕೂಡ ಅದರಲ್ಲೂ ಕೂಡ ಮಾಡ್ಬೋದು. ನಾನಿಲ್ಲಿ ಫೆವಿಕಾಲ್ ಯೂಸ್ ಮಾಡಿದ್ದೀನಿ. ಇದು ಒಂದು ಈಸಿಯಾಗಿ ಮನೆಯಲ್ಲೇ ಇರೋವಂತಹ ಸಾಮಾನನ್ನ ಯೂಸ್ ಮಾಡಿಕೊಂಡು ಮಾಡುವಂತಹ DIY. ಸೊ ಇವಾಗ ನೆಕ್ಸ್ಟು ಇನ್ನು ಮುಂದಿನ ತಿಂಗಳಿಂದ ಹಬ್ಬಗಳು ಶುರುವಾಗುತ್ತೆ, ದಸರಾ ಆಮೇಲೆ ದೀಪಾವಳಿ ಎಲ್ಲನೂ. ಸೊ ಅದಕ್ಕೆ ಹೋಮ್ ಡೆಕೋರ್ ಮಾಡೋಕ್ಕೆ ಶುರು ಮಾಡಿದ್ದೀನಿ ನಾನು. ಸೊ ಆದಷ್ಟು ನಾನು ನಿಮಗೆ ಯಾವುದಾದ್ರೂ ಒಂದು DIY ವಿಡಿಯೋನ ವಾರಕ್ಕೊಮ್ಮೆ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಒಂದು ವೇಳೆ ನನ್ನ ಚಾನಲಿಗೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ಒಂದು ವೇಳೆ ಈ DIY ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಬಟನ್ನ ಒತ್ತೋದನ್ನ ಮರಿಬೇಡಿ. ಸೊ ಈ ರೀತಿ ರೌಂಡ್ ಶೇಪಲ್ಲಿ ಫಿನಿಶ್ ಮಾಡ್ಕೊಂಡಿದ್ದೀನಿ. ಇದು ಒಂದು ದೊಡ್ಡ ರೌಂಡ್ ಶೇಪ್ ಆಯಿತು. ಸೊ ಇವಾಗ ಚಿಕ್ಕ ಚಿಕ್ಕದು ರೌಂಡ್ ಶೇಪ್ ಮಾಡ್ಕೊತಿದ್ದೀನಿ. ಅದಕ್ಕೆ ಒಂದು 3 ಸೆಂಟಿಮೀಟರ್ ಸರ್ಕಲ್ ಮಾಡಿಕೊಂಡ್ರೆ ಸಾಕು. ನೀವು ದೊಡ್ಡದು ಒಂದು 5 ಸೆಂಟಿಮೀಟರ್ ಸರ್ಕಲ್ ಮಾಡ್ಕೊಳ್ಳಿ, ಚಿಕ್ಕದು ಒಂದು 3 ಸೆಂಟಿಮೀಟರ್ ಸರ್ಕಲ್ ಮಾಡ್ಕೊಳ್ಳಿ. ಸೊ ನಾನು ಈ ಸರ್ಕಲ್ ಮಾಡ್ಕೊಳ್ಳೋಕ್ಕೆ ಏನು ಮಾಡಿದ್ದೀನಿ, ಒಂದು ಚಿಕ್ಕ ಬೌಲ್ನ ತೊಗೊಂಡು ಅದನ್ನು ಡ್ರಾ ಮಾಡಿಕೊಂಡು ಅದನ್ನು ಕಾರ್ಡ್ಬೋರ್ಡಲ್ಲಿ ಶೇಪ್ನ ಕಟ್ ಮಾಡ್ಕೊಂಡಿದ್ದೀನಿ. ಸೊ ನನ್ನ ಜೊತೆ ಇಲ್ಲಿ ಕರಣ್ ಕಿಶನು ಕೂಡ ಇದೊಂದು DIY ಮಾಡೋಕ್ಕೆ ಹೆಲ್ಪ್ ಮಾಡಿದ್ರು. ಅವರು ತುಂಬ ಇಷ್ಟ ಕ್ರಾಫ್ಟ್ ಎಲ್ಲ ಮಾಡೋಕ್ಕೆ. ಸೊ ನಾನೇನಾದರೂ ಮಾಡ್ತಾಯಿದ್ರೆ ಅವರು ಕೂಡ ನನ್ನ ಜೊತೆಗೆ ಸೇರಿ ಮಾಡ್ತಾರೆ. ಸೊ ಈ ರೀತಿ ಎಲ್ಲ ಸರ್ಕಲ್ಸ್ನೂ ಕಟ್ ಮಾಡ್ಕೊಂಡಿದ್ದ ನಂತರ ನಾನಿಲ್ಲಿ 7 ಸರ್ಕಲ್ ಮಾಡ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕಾದರೂ ನೀವು ಮಾಡ್ಕೊಬೋದು. ಸೊ ಇವಾಗ ಮತ್ತೆ ಪುನಃ ಇದಕ್ಕೂ ಫೆವಿಕಾಲ್ ಹಾಕಿ ಅದನ್ನು ನೀವು ಜೂಟ್ ದಾರದಲ್ಲಿ ಅದನ್ನು ಸ್ಟಿಕ್ ಮಾಡ್ಕೊತಾ ಹೋಗಬೇಕು. ಸೇಮ್ ನಾವು ದೊಡ್ಡದನ್ನ ಹೆಂಗೆ ಮಾಡಿದ್ವಿ ಅದೇ ರೀತಿ ಚಿಕ್ಕದನ್ನು ಕೂಡ ಮಾಡಬೇಕು. ಯಾವಾಗಲೂ ಮನೆ ಕೆಲಸ ಮಾಡಿಕೊಂಡು ಮಕ್ಕಳು ನೋಡಿಕೊಂಡು ಅಡುಗೆ ಮಾಡಿ ಓದಿಸಿ ಅಂತ ಬರೀ ಅವ್ರದ್ರಲ್ಲೇ ನಾವು ಮುಳುಗೋಗ್ಬಿಟ್ಟಿದ್ರೆ ನಮಗೆ ಕೆಲವೊಮ್ಮೆ ಡಿಪ್ರೆಷನ್ಗೆ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ನೀವು ಈ ರೀತಿ ಯಾವುದಾದ್ರೂ ಒಂದು ಹಾಬಿನ ನಿಮಗೋಸ್ಕರ ಅಂತ ನೀವು ಟೈಮ್ ಸ್ಪೆಂಡ್ ಮಾಡೋದ್ರಿಂದ ನಿಮಗೂ ಒಂದು ಸ್ವಲ್ಪ ರಿಲೀಫ್ ಸಿಕ್ಕುತ್ತೆ, ಹಾಗೆ ಸ್ವಲ್ಪ ನಿಮಗೆ ನೀವೇ ಮೋಟಿವೇಶನ್ ಮಾಡ್ಕೊಂಡಂಗೂ ಕೂಡ ಆಗುತ್ತೆ. ಸೊ ನಾನು ಯೂಶ್ವಲಾಗಿ ನನ್ನ ಫ್ರೀ ಟೈಮಲ್ಲಿ ಇಲ್ಲ ಬುಕ್ಸ್ ಓದ್ತೀನಿ, ಇಲ್ಲಾಂದರೆ ಈ ರೀತಿ ಯಾವುದಾದ್ರೂ ಒಂದು ಕ್ರಾಫ್ಟನ್ನ ಮಾಡ್ತಾ ಇರ್ತೀನಿ. ಸೊ ಕರಣ್ ಮಾಡ್ದೆ, ಕರಣ್ದಾದ್ಮೇಲೆ ಕಿಶನ್ನು ಕೂಡ ಮಾಡ್ದೆ. ಸೊ ನೋಡಿ, ಈ ರೀತಿ ಕಂಪ್ಲೀಟ್ ಆಯಿತು ನಂದು ಜೂಟ್ ದಾರನ ಸ್ಟಿಕ್ ಮಾಡ್ಕೊಂಡಿದ್ದು. ಅದಾದ ನಂತರ ನಾನು ಇದನ್ನು ಡೆಕೋರೇಷನ್ ಹೆಂಗೆ ಮಾಡ್ತಾ ಇದ್ದೀನಿ ಅಂದರೆ ಚಿಕ್ಕ ಚಿಕ್ಕ ಮಿರರ್ಸ್ ಸಿಕ್ಕುತ್ತಲ್ಲ ನಿಮಗೆ, ರೌಂಡ್ ಶೇಪ್ಡ್ ಮಿರರ್ಸು. ಸೊ ಇದೆಲ್ಲ ಮನೆಯಲ್ಲಿತ್ತು, ಕರಣ್ ಕಿಶನ್ಗೆ ಪ್ರಾಜೆಕ್ಟ್ಸ್ ಮಾಡಿಕೊಡ್ಬೇಕಲ್ಲ ಸ್ಕೂಲಿಗೆ ಅಂತ ಎಲ್ಲ ತಂದಿಟ್ಕೊಂಡಿದ್ದೆ. ಸೊ ಈ ರೀತಿ ರೌಂಡ್ ಶೇಪ್ ಮಿರರ್ಸಲ್ಲಿ ನಾನು ಅದನ್ನು ಡೆಕೋರೇಟ್ ಮಾಡ್ಕೊತಾ ಇದ್ದೀನಿ. ಡೈಮಂಡ್ ಶೇಪ್ ಮಿರರ್ಸು ಕೂಡ ಇದೆ, ಆಮೇಲೆ ಸ್ವಲ್ಪ ಕೆಲವೊಂದು ಫೆದರ್ಸ್ ಇದೆ. ಸೊ ಅದರಲ್ಲೆಲ್ಲನೂ ಸೇರಿ ನಾನು ಅದನ್ನು ಡೆಕೋರೇಟ್ ಮಾಡ್ಕೊತಾ ಇದ್ದೀನಿ. ದೀಪಾವಳಿಗೆ ನಾನು ಸ್ವಲ್ಪ ಕೆಲವೊಂದು ಡೆಕೋರ್ ಪೀಸಸ್ನ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರನೇ ಇವಾಗಲಿಂದ ಮಾಡೋಕ್ಕೆ ಶುರು ಮಾಡಿದ್ದೀನಿ. ನೋಡೋಣ, ಆದಷ್ಟು ಟ್ರೈ ಮಾಡ್ತೀನಿ ವಾರಕ್ಕೊಮ್ಮೆ ಒಂದು ಡೆಕೋರ್ ಪೀಸ್ನ ನಿಮಗೆ ಪೋಸ್ಟ್ ಮಾಡೋಕ್ಕೆ. ಲಾಸ್ಟ್ ವೀಕು ನಾನು ಯಾವುದೇ ವಿಡಿಯೋಸ್ ಪೋಸ್ಟ್ ಮಾಡೋಕ್ಕಾಗಲಿಲ್ಲ, ಏಕೆಂದರೆ ಪೂಜೆ ಎಲ್ಲ ಇತ್ತು. ಸೊ ನಮ್ಮ ಅತ್ತೆ ಮನೆಗೆ ಹೋಗಬೇಕಾಗಿತ್ತು, ಹಾಗೆ ನಮ್ಮ ಅಕ್ಕನ ಮನೆಗೆ ಹೋಗಬೇಕಾಗಿತ್ತು. ನಾನು ಸ್ವಲ್ಪ ಬ್ಯುಸಿ ಆಗಿದ್ದೆ. ಸೊ ಅದರಿಂದ ನಾನು ಲಾಸ್ಟ್ ವೀಕು ಜಾಸ್ತಿ ವೀಡಿಯೋಸ್ನ ಪೋಸ್ಟ್ ಮಾಡೋಕ್ಕಾಗಲಿಲ್ಲ. ಸೊ ಈ ವೀಕು ಖಂಡಿತವಾಗ್ಲೂ ಪೋಸ್ಟ್ ಮಾಡ್ತೀನಿ ವೀಡಿಯೋಸ್ನ. ಸೊ ಈ ರೀತಿ ನಾನು ರೌಂಡ್ ಶೇಪಲ್ಲಿ ಒಂದು ಸರ್ಕಲ್ ಮಾಡಿಕೊಂಡೆ, ಇನ್ನೊಂದನ್ನು ನಾನು ಡೈಮಂಡ್ ಮಿರರ್ಸ್ನ ಇಲ್ಲಿ ಸ್ಟಿಕ್ ಮಾಡ್ಕೊಂಡಿದ್ದೀನಿ. ಒಂದು ವೇಳೆ ನಿಮ್ಮ ಹತ್ರ ಮಿರರ್ಸ್ ಇಲ್ಲ ಅಂತ ಹೇಳಿದ್ರೂ ಪರವಾಗಿಲ್ಲ, ನೀವು ಈ ಪಾಮ್ ಪಾಮ್ ಕೂಡ ಮಾಡಿಕೊಂಡು ಹಾಕ್ಕೊಬೋದು, ಚೆನ್ನಾಗಿ ಕಾಣಿಸುತ್ತೆ ಕಲರ್ ಕಲರ್ ಪಾಮ್ ಪಾಮ್ಸನ್ನು ಕೂಡ. ಸೊ ಈ ರೀತಿ ಚಿಕ್ಕದು ಸರ್ಕಲ್ಸ್ ನಾವು ಏನು ಮಾಡ್ಕೊಂಡಿದ್ವಿ
ಅದನ್ನು ಕೂಡ ನಾನು ಅದೇ ರೀತಿ ಮಿರರ್ಸ್ನ ಸ್ಟಿಕ್ ಮಾಡಿದ್ದೀನಿ. ಸೊ ಇದೆಲ್ಲ ರೆಡಿಯಾಗಿದ ನಂತರ ಇದಕ್ಕೆ ನೀವು ಹಿಂದ್ಗಡೆ ಹಿಂದೆ ತಿರುಗಿಸಿ ಈ ರೀತಿ ದಾರನ ನಾನು ಜಡೆ ಹೆಂಗೆ ನಾವು ಹಾಕ್ತೀವಿ ಅದೇ ರೀತಿ ಅದೇ ಟೈಪಲ್ಲಿ ಮಾಡ್ಕೊಂಡಿದ್ದೀನಿ. ಗ್ಲೂಗನ್ ಸಹಾಯದಿಂದ ಅದನ್ನು ಸ್ಟಿಕ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ನೀವು ಆ ಚಿಕ್ಕ ಚಿಕ್ಕ ರೌಂಡ್ ಶೇಪು ಏನು ಸರ್ಕಲ್ಸ್ ಮಾಡ್ಕೊಂಡಿದ್ದೀವಿ ಅದನ್ನು ಯಾವ ರೀತಿ ಬೇಕಾದರೂ ನೀವು ಅದನ್ನು ಇಟ್ಕೊಂಡು ನೋಡಿ ಫಸ್ಟು, ಎಲ್ಲ ಕ್ಲೀನಾಗಿ ಅರೇಂಜ್ ಮಾಡಿಕೊಂಡು. ಸೊ ನಿಮಗೆ ಚೆನ್ನಾಗಿ ಅನಿಸಿದ್ರೆ ಅದೇ ಅರೇಂಜ್ಮೆಂಟಲ್ಲಿ ನೀವು ಅದನ್ನು ಸ್ಟಿಕ್ ಮಾಡ್ಕೊತ ಹೋಗ್ಬೋದು. ಸೊ ನಾನಿಲ್ಲಿ ಈ ರೀತಿ ಅರೇಂಜ್ ಮಾಡಿಕೊಂಡು ಅದನ್ನು ಸ್ಟಿಕ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ಗ್ಲೂಗನ್ ಯೂಸ್ ಮಾಡಿದ್ದೀನಿ. ಸೊ ನಿಮ್ಮ ಹತ್ರ ಒಂದು ವೇಳೆ ಗ್ಲೂಗನ್ ಇಲ್ಲ ಅಂದರೆ ನೀವು ಫೆವಿಕಾಲಲ್ಲಿ ಕೂಡ ಅಂಟಿಸ್ಕೊಬೋದು. ಇಲ್ಲ ಕ್ವಿಕ್ ಫಿಕ್ಸ್ ಏನು ಸಿಕ್ಕುತ್ತೆ 5 ರುಪೀಸ್ 10 ರುಪೀಸ್ನ ಅಂಗಡಿಯಲ್ಲಿ ಅದರಲ್ಲೂ ಕೂಡ ನೀವು ಸ್ಟಿಕ್ ಮಾಡ್ಕೊಬೋದು. ಬಟ್ ಅದರಲ್ಲಿ ಮಾಡ್ಕೊಳ್ಬೇಕಾದ್ರೆ ಕೈ ಸ್ವಲ್ಪ ಹುಷಾರಾಗಿರಬೇಕು. ಸೊ ಇದೆಲ್ಲ ಹಾಕಿದ ನಂತರ ನಾನು ಈ ರೀತಿ ಒಂದು ಹ್ಯಾಂಗ್ ಮಾಡೋಕ್ಕೆ ಮತ್ತೆ ಅದೇ ಪುನಃ ಜೂಟ್ ದಾರದಲ್ಲೇ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಂದು ಬೋ ಶೇಪ್ ಥರ ಮಾಡ್ಕೊಂಡಿದ್ದೀನಿ. ಅದನ್ನು ಈ ರೀತಿ ಹಾಕ್ತಾ ಇದ್ದೀನಿ, ಸ್ಟಿಕ್ ಮಾಡ್ತೀನಿ. ಸೊ ಇದೆಲ್ಲ ಆಗಿದ ನಂತರ ನಾವು ಹಿಂದ್ಗಡೆ ಈ ಥರನೇ ಬಿಟ್ಟರೆ ಚೆನ್ನಾಗಿ ಕಾಣಿಸಲ್ಲ. ಸೊ ಇದನ್ನು ಕವರ್ ಮಾಡೋಕ್ಕೋಸ್ಕರ ನಾನು ವೈಟ್ ಶೀಟ್ಸ್ ಏನಿದೆ ಅದನ್ನ ಯೂಸ್ ಮಾಡ್ತೀನಿ. ನನ್ನ ಹತ್ರ ಕೆಲವೊಂದು ಫೆದರ್ಸ್ ಇತ್ತು. ಸೊ ಫೆದರ್ಸ್ನ ಈ ರೀತಿ ಅದಕ್ಕೆ ಲಾಸ್ಟ್ನೇ ಇದಕ್ಕೆ ಸ್ಟಿಕ್ ಮಾಡ್ಕೊಳ್ಳಿ. ಸೊ ಈ ಫೆದರ್ಸ್ ಎಲ್ಲ ಸ್ಟಿಕ್ ಮಾಡಾದ್ಮೇಲೆ ಅದೇ ಶೇಪಲ್ಲಿ ನಾನು ವೈಟ್ ಶೀಟ್ ಮೇಲೆ ರೌಂಡ್ ಶೇಪ್ ಮಾಡಿಕೊಂಡು, ನೋಡಿ ಇದೇ ಪ್ಲೇಟ್ ನಾನು ಯೂಸ್ ಮಾಡಿದ್ದು ಕಾರ್ಡ್ಬೋರ್ಡ್ನ ಕಟ್ ಮಾಡ್ಕೊಳ್ಳೋಕ್ಕೆ. ಸೊ ಅದೇ ಸೇಮ್ ಪ್ಲೇಟಲ್ಲಿ ನಾನು ಈ ರೀತಿ ವೈಟ್ ಶೀಟ್ ಮೇಲೆ ಸರ್ಕಲ್ ಶೇಪ್ನ ಕಟ್ ಮಾಡಿಕೊಂಡು ಅದನ್ನು ಹಿಂದ್ಗಡೆ ಕವರ್ ಮಾಡ್ಕೊಳ್ಳೋಕ್ಕೋಸ್ಕರ ಸ್ಟಿಕ್ ಮಾಡ್ತಾ ಇದ್ದೀನಿ. ಸೊ ಆವಾಗ ಚೆನ್ನಾಗಿ ಕಾಣಿಸುತ್ತೆ. ಸೊ ಈ ರೀತಿ ಫೆವಿಕಾಲ್ ಹಾಕ್ಕೊಂಡು ಈ ಸರ್ಕಲ್ಸ್ನೆಲ್ಲನೂ ಸ್ಟಿಕ್ ಮಾಡ್ಕೊತಾ ಇದ್ದೀನಿ. ಅದೇ ರೀತಿ ಚಿಕ್ಕ ಸರ್ಕಲ್ಸ್ನೂ ಕೂಡ ನೀವು ಎಲ್ಲನೂ ಕ್ಲೀನಾಗಿ ಫಿನಿಷ್ ಮಾಡ್ಕೊಳ್ಳಿ. ಸೊ ಫಿನಿಷ್ ಮಾಡ್ಕೊಂಡಿದ್ದ ನಂತರ ನಿಮಗೆ ಒಂದು ತುಂಬ ಚೆನ್ನಾಗಿರುವಂತಹ ಒಂದು ವಾಲ್ ಹ್ಯಾಂಗಿಂಗ್ ರೆಡಿಯಾಗಿದೆ. ಸೊ ಇವತ್ತಿನ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಏನು ಮಾಡಬೇಕು ಅಂತ ನಿಮಗೆ ಗೊತ್ತು, ಲೈಕ್ ಬಟನ್ನ ಒತ್ತಿ. ನನ್ನ ಚಾನೆಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ನಾನು ಮತ್ತೆ ನಿಮ್ಮನ್ನು ಇನ್ನೊಂದು ವಿಡಿಯೋಂದಿಗೆ ಭೇಟಿ ಆಗ್ತೀನಿ. ಅಲ್ಲಿ ತನಕ ನಮಸ್ಕಾರ, ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್ ಬಾಯ್.